ಹಾಯ್ ಚಿಲ್ಡ್ರನ್, ಎಲ್ಲರೂ ಸಹ ನಿಮ್ಮ ಮನೆಯಲ್ಲಿ ಆರೋಗ್ಯವಾಗಿದ್ದೀರಾ ಎಂದು ನಾನು ಭಾವಿಸುತ್ತಾ ಇದ್ದೇನೆ. ಮಕ್ಕಳೇ, ಕಳೆದ ತರಗತಿಯಲ್ಲಿ ಮಾಡಿದಂತಹ ಎಲ್ಲ ಪಾಠಗಳು ಪದ್ಯಗಳು ನಿಮಗೆ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತಾ ಇದ್ದೇನೆ. ಹಾಗಿದ್ದರೆ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ಪಾಠ 8 ನನ್ನ ದೇವರು ಎಂಬ ಪದ್ಯ ಭಾಗದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮನುಷ್ಯ ಸಹಜವಾಗಿ ತನ್ನ ದೇವರನ್ನು ನಂಬುತ್ತಾ ಹೋಗ್ತಾನೆ. ಆತ ತನ್ನ ಮನೆಯ ದೇವರಾಗಿ ಒಂದು ದೇವರನ್ನು ಇಟ್ಟಿರ್ತಾನೆ. ಅದೇ ರೀತಿಯಾಗಿ ಇಲ್ಲಿ ಈ ಪದ್ಯದಲ್ಲಿ ಒಂದು ಹುಡುಗ ಮತ್ತು ಒಂದು ಹುಡುಗಿ ಪ್ರಕೃತಿಯಲ್ಲಿ ಸಹಜವಾಗಿ ತಾವು ವೀಕ್ಷಿಸುವಂತಹ ಹಾಗೂ ತಮ್ಮ ಕಣ್ಣಿಗೆ ಕಾಣುವಂತಹ ದೇವರುಗಳಿಗೆ ಇಲ್ಲಿ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಆದರೆ ಮಕ್ಕಳೇ, ಅವರು ಪ್ರಕೃತಿಯಲ್ಲಿ ಏನೆಲ್ಲ ವಸ್ತುಗಳನ್ನ ಕಾಣ್ತಾರೆ, ಅವುಗಳಿಗೆ ಯಾವ ರೀತಿ ನಮನವನ್ನು ಸಲ್ಲಿಸ್ತಾರೆ ಎನ್ನುವುದನ್ನು ನಾವು ಈ ಪದ್ಯ ಭಾಗದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಕ್ಕಳೇ, ಈ ಪದ್ಯ ಭಾಗದಕ್ಕೂ ಮುನ್ನ ನಾವು ಇಲ್ಲಿ ನೋಡೋದಾದರೆ ಚಿತ್ರವನ್ನು ಗಮನಿಸಿ ಬಣ್ಣ ತುಂಬು ಅವುಗಳನ್ನು ಗುರುತಿಸಿ ಕೆಳಗೆ ಕೊಟ್ಟಿರುವ ಖಾಲಿ ಜಾಗದಲ್ಲಿ ಹೆಸರನ್ನು ಬರೆಯಿರಿ ಅಂತ ಇದೆ. ಈ ಚಿತ್ರವನ್ನು ನಾವು ವೀಕ್ಷಿಸ್ತಾ ಇದ್ದರೆ ಮಕ್ಕಳೇ, ನಮಗೆ ಅನಿಸುತ್ತೆ ಇದು ಒಂದು ಪ್ರಕೃತಿಯ ಚಿತ್ರ. ಹಾಗಿದ್ರೆ ಈ ಪ್ರಕೃತಿಯಲ್ಲಿ ನಾವು ಅನೇಕ ರೀತಿಯ ಕಣ್ಣಿಗೆ ಕಾಣುವಂತಹ ದೇವರುಗಳನ್ನು ನಾವು ಇಲ್ಲಿ ನೋಡ್ತೀವಿ ಅಂತ ನಮಗೆ ಅನ್ನಿಸ್ತಾ ಇದೆ ಅಲ್ವಾ. ಅದೇ ರೀತಿಯಾಗಿ ಇಲ್ಲಿ ಒಂದನೇ ಬಾಕ್ಸ್ನಲ್ಲಿ ಏನಿದೆ, ನಾವೇನು ನೋಡ್ತಾ ಇದ್ದೀವಿ ಅಂದರೆ ಹಕ್ಕಿಗಳು ಹಾರಾಡೋದನ್ನು ನೋಡ್ತಾ ಇದ್ವಿ. ಅದೇ ರೀತಿ ಎರಡನೇದು ಸೂರ್ಯನ ನೋಡ್ತಾ ಇದ್ವಿ. ಅದೇ ರೀತಿ ಮೂರನೇದು ಮನೆ ಇರೋದನ್ನು ನೋಡ್ತಾ ಇದ್ದೀವಿ. ಅದೇ ರೀತಿ ನಾಲ್ಕು ರಸ್ತೆ ಇರೋದು, 5 ಮರ ಇರೋದು. ಹಾಗಿದ್ರೆ ಮಕ್ಕಳೇ, ನೀವು ಪಠ್ಯಪುಸ್ತಕದಲ್ಲಿ ಇದಕ್ಕೆ ಬಣ್ಣವನ್ನು ತುಂಬಿ ಅವುಗಳ ಹೆಸರನ್ನು ಬರೆಯಬೇಕು. ಓಕೆನಾ. ಅದೇ ರೀತಿಯಾಗಿ ಮಕ್ಕಳೇ, ನಾವು ಮುಂದೆ ನೋಡೋದಾದರೆ ಇಲ್ಲಿ ಕೆಲವೊಂದು ಪದ್ಯಕ್ಕೆ ಸಂಬಂಧಿಸಿದ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ. ಅದನ್ನು ಯಾವ ರೀತಿ ಉಚ್ಚಾರಣೆ ಮಾಡೋದು ಅನ್ನೋದನ್ನು ನಾವು ನೋಡ್ಕೊಳ್ಳೋಣ. ನಾನು ಓದ್ತಾ ಹೋಗ್ತೀನಿ, ನೀವೆಲ್ಲರೂ ಸಹ ಟೆಕ್ಸ್ಟ್ ಬುಕ್ನಲ್ಲಿ ನೋಡ್ಕೋಬೇಕು. ನಿತ್ಯ, ಬೆಂಕಿ, ಹಸಿರು, ಕಾಡು ಮೇಡು, ದೇಶ, ಸೂರ್ಯ, ಉಲ್ಕೆ, ಒದ್ದು, ಹೊಳೆ, ಶ್ರಮಿಸು, ಬೆಳಕು, ಗಾಳಿ, ಭೂಮಿ, ಹೊಲ, ಯೋಧ, ತಾರೆ, ಗಗನ, ಗುಟ್ಟ ಬೆಟ್ಟ, ಬೆವರು, ವಿದ್ಯೆ, ಬೆಳ್ಳಿ, ನೀರು, ರೈತ, ಹಿತ. ಈ ರೀತಿಯಾಗಿ ಕೆಲವು ಪದಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇವುಗಳನ್ನು ಯಾವ ರೀತಿ ಉಚ್ಚಾರಣೆ ಮಾಡೋದು ಅನ್ನೋದನ್ನು ನೀವು ನೋಡ್ಕೋಬೇಕಾಗಿದೆ ಮಕ್ಕಳೇ. ಹಾಗಿದ್ರೆ ನೆಕ್ಸ್ಟ್, ಇಲ್ಲಿ ಕೆಲವೊಂದು ಪದಗಳ ಅರ್ಥವನ್ನು ಕೊಟ್ಟಿದ್ದಾರೆ, ಅದು ಯಾವ್ಯಾವ ಪದಗಳು ಅನ್ನೋದನ್ನು ನಾವು ನೋಡೋಣ. ನಿತ್ಯ ಅಂದರೆ ಪ್ರತಿದಿನ, ಯಾವಾಗಲೂ. ಅದೇ ರೀತಿ ತಾರೆ ಅಂದರೆ ನಕ್ಷತ್ರ ಅಥವಾ ಚುಕ್ಕೆ. ಅದೇ ರೀತಿ ಗಗನ, ಆಕಾಶ. ಉಲ್ಕೆ ಅಂದರೆ ಆಕಾಶ ಕಾರ್ಯ. ಮಕ್ಕಳೇ, ಇಲ್ಲೊಂದು ನೀವು ಪಿಕ್ಚರ್ನ ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಹುಡುಗ ಮತ್ತು ಒಂದು ಹುಡುಗಿ ಕೈ ಮುಗಿದು ತಾವು ಪ್ರಕೃತಿಯಲ್ಲಿ ವೀಕ್ಷಣೆ ಮಾಡುವಂತಹ ದೇವರುಗಳಿಗೆ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಿದ್ರೆ ಮಕ್ಕಳೇ, ಇವರು ಪ್ರಕೃತಿಯಲ್ಲಿ ಏನೆಲ್ಲ ವೀಕ್ಷಣೆ ಮಾಡ್ತಾರೆ, ಏನನ್ನೆಲ್ಲ ನೋಡ್ತಾರೆ, ಅವುಗಳಿಗೆ ಯಾವ ರೀತಿ ನಮಸ್ಕರಿಸುತ್ತಾರೆ ಅನ್ನೋದನ್ನು ನಾವು ಪದ್ಯವನ್ನು ಓದ್ತಾ ಅದರ ಬಗ್ಗೆ ತಿಳ್ಕೊತಾ ಹೋಗೋಣ. ಓಕೆ ಮಕ್ಕಳ, ಇಲ್ಲಿ ಹುಡುಗ ಮತ್ತು ಹುಡುಗಿ ನಮಸ್ಕರಿಸೋದನ್ನು ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್, ಪದ್ಯ ವಾಕ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾನು ಪದ್ಯನ ಓದ್ತೀನಿ, ಎಲ್ಲರೂ ಸಹ ನೋಡ್ಕೊಳ್ಳಿ. ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು, ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು. ನಿತ್ಯ ಅಂದರೆ ಪ್ರತಿದಿನ ನಮಗೆ ಬೆಳಕನ್ನು ಕೊಟ್ಟು ಪ್ರತಿದಿನ ನಾವು ದಿನ ಚಟುವಟಿಕೆಗಳಲ್ಲಿ ಭಾಗಿಗೊಳ್ಳುವಂತೆ ಮಾಡುವಂತಹ ಸೂರ್ಯ ನಮ್ಮೆಲ್ಲರಿಗೂ ಸಹ ನಮ್ಮ ಕಣ್ಣಿಗೆ ಕಾಣುವಂತಹ ದೇವರಾಗಿದ್ದಾನೆ. ಅದೇ ರೀತಿ ರಾತ್ರಿಯ ವೇಳೆಯಲ್ಲಿ ಹಾಲಿನಂತೆ ಒಳಕೊಳ್ಳುವಂತಹ ಒಂದು ಬೆಳಕನ್ನು ಕೊಡುವಂತಹ ಚಂದ್ರನು ಕೂಡ ನಮ್ಮೆಲ್ಲರಿಗೂ ಸಹ ದೇವರಿದ್ದ ಹಾಗೆ. ಅದೇ ರೀತಿ ಕೋಟಿ ತಾರೆ ಬೆಳ್ಳಿ ಚುಕ್ಕಿ ಉಲ್ಕೆ ನನ್ನ ದೇವರು, ಬೆಂಕಿ ಗಾಳಿ ನೀರು ಗಗನ ಎಲ್ಲ ನನ್ನ ದೇವರು. ಕೋಟಿ ತಾರೆ ಅಂದರೆ ಮಕ್ಕಳೇ, ನಾವು ಆಕಾಶದಲ್ಲಿ ವೀಕ್ಷಣೆ ಮಾಡ್ಬೋದು, ಒಂದೇ ಚುಕ್ಕಿ ಇರೋದಕ್ಕೆ ಸಾಧ್ಯ ಇಲ್ಲ, ಅನೇಕ ನಕ್ಷತ್ರಗಳು ಇರ್ತವೆ. ಉಲ್ಕೆ ಅಂದರೆ ಆಕಾಶಕಾಯ, ಇವೆಲ್ಲವೂ ಸಹ
ನಮಗೆ ದೇವರಿದ್ದ ಹಾಗೆ. ಬೆಂಕಿ, ಗಾಳಿ, ನೀರು, ಗಗನ, ಆಕಾಶ, ಭೂಮಿ ಅಂತ ಏನೆಲ್ಲ ಹೇಳ್ತೀವಿ ಪಂಚಭೂತಗಳು ಅಂತ, ಅವೆಲ್ಲವೂ ಸಹ ಇದ್ದರೆ ಮನುಷ್ಯ ದಿನನಿತ್ಯದ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಸಾಧ್ಯ ಹಾಗೂ ಆತನು ಜೀವಿಸಲು ಸಾಧ್ಯವಾಗುತ್ತೆ ಭೂಮಿಯ ಮೇಲೆ. ಅದೇ ಈ ರೀತಿಯಾಗಿ ಈ ಕಣ್ಣಿಗೆ ಕಾಣುವಂತಹ ಸೂರ್ಯ, ಚಂದ್ರ, ನಕ್ಷತ್ರ, ಚುಕ್ಕಿ, ಆಕಾಶಕಾಯ ಇವೆಲ್ಲವೂ ಸಹ ನಮಗೆ ದೇವರುಗಳು ಇದ್ದ ಹಾಗೆ ಅಂತ ಹೇಳಿದರೆ ತಪ್ಪಾಗಲಾರದು. ಅದೇ ರೀತಿಯಾಗಿ